ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೇಶ. ಈ ಪವಿತ್ರವಾದ ರಾಷ್ಟ್ರ ಭಾರತ ದೇಶದಲ್ಲಿ ಇವತ್ತಿನ ಈ ಸುಂದರ ಸಮಾರಂಭದ ಈ ರಾಮನಾಥ ದೇವಾಲಯದ ಗೋವಾದಲ್ಲಿ ವೈಶ್ವಿಕ ಹಿಂದೂ ರಾಷ್ಟ್ರ ಮಹೋತ್ಸವ ಈ ಕಾರ್ಯಕ್ರಮದಲ್ಲಿ ಬಂದಿರುವ ಎಲ್ಲ ಸಾಧು ಸಂತರಿಗೆ ಹಿಂದೂ ರಾಷ್ಟ್ರದ ಎಲ್ಲ ಅಭಿಮಾನಿ ದೇವರುಗಳಿಗೆ ನಮಸ್ಕರಿಸಿ ಪವಿತ್ರವಾದ ರಾಷ್ಟ್ರವನ್ನು ಒಂದು ವಿಚಾರ ಇದೆ ಇಲ್ಲಿ. ಈ ಮಹೋತ್ಸವದ ಒಂದು ದೊಡ್ಡ ವಿಷಯ ಏನಂತಂದರೆ ಇಲ್ಲೇ ಹೆಸರು ಸೂಚಿಸುವ ಹಾಗೆ ಹಿಂದೂ ರಾಷ್ಟ್ರಸೇ ಹಿಂದೂ ವಿಶ್ವ ತಕ್ಕಂತಕ್ಕಂಥ ಮಾತು. ಅಂದರೆ ಇದು ಭಾರತಕ್ಕಷ್ಟೇ ಮೀಸಲಾಗಬಾರದು, ವಿಶ್ವದಾದ್ಯಂತ ಮೀಸಲಾಗಬೇಕೆನ್ನುವ ಉದ್ದೇಶದೊಂದಿಗೆ ಈ ಮಹೋತ್ಸವ ಪಾಲ್ಗೊಂಡಿದೆ. ಭಾರತ ಭೂಮಿ ಪವಿತ್ರ ರಾಷ್ಟ್ರ ಅನ್ನೋದಕ್ಕೆ ಕಾರಣ ಏನು ಅಂತಂದರೆ ಹಿಂದೂ ರಾಷ್ಟ್ರ ಸನಾತನ ಧರ್ಮ ಅನ್ನೋದಕ್ಕೆ ಕಾರಣ ಏನಂದರೆ ಕಲ್ಲನ್ನು ಕಂಡು, ಮಣ್ಣನ್ನು ಕಂಡು, ನೀರನ್ನು ಕಂಡು, ಮನುಷ್ಯನನ್ನು ಕಂಡು ಇವನ್ನೆಲ್ಲ ದೇವರಂತ ಪೂಜೆ ಮಾಡುವಂಥ ಈ ಧರ್ಮ ಯಾವುದಾದ್ರಿದೆ ಅದು ಸನಾತನ ಧರ್ಮ. ಆ ಸನಾತನ ಧರ್ಮ ಭಾರತಕ್ಕೆ ಒಂದೇ ಮೀಸಲಾಗಬಾರದು, ಎಲ್ಲರನ್ನೂ ಪೂಜನೀಯ ಮನೋಭಾವದಿಂದ ತೆಗೆದುಕೊಂಡು ಹೋಗಬೇಕನ್ನೋ ಉದ್ದೇಶದೊಂದಿಗೆ ಇವತ್ತು ರಾಮನಾಥ ದೇವಾಲಯ ಗೋವಾದಲ್ಲಿ ಸುಂದರವಾದ ಕೆಲಸ ನಡೀತಾ ಇದೆ. ನಾವು ಭಾಗಿಯಾಗಿದ್ದೇವೆ, ನೀವೆಲ್ಲರೂ ಭಾಗಿಯಾಗಿ ದೇಶಕ್ಕಾಗಿ ದುಡಿಯೋಣ, ದೇಶಕ್ಕಾಗಿ ಸೇವೆ ಮಾಡೋಣ, ಜೊತೆ ಜೊತೆಯಲ್ಲಿ ಹಿಂದೂ ರಾಷ್ಟ್ರವನ್ನು ನಿರ್ಮಾಣ ಮಾಡೋಣ ಅಂತಕ್ಕಂಥ ಭಾವನೆಯನ್ನು ತಿಳಿಸ್ತಾ ಇಲ್ಲಿ ಸುಂದರವಾದ ವ್ಯವಸ್ಥೆ ನಡೀತಾ ಇದೆ. ಯಾರೇ ಸಾಧು ಸಂತರು ಬರಲಿ, ಪ್ರಸಾದ ವ್ಯವಸ್ಥೆ ಇರಲಿ, ರೂಮಿನ ವ್ಯವಸ್ಥೆ ಇರಲಿ, ಇಲ್ಲಿ ಎಲ್ಲ ಕಾರ್ಯಕರ್ತರು ಸುಂದರವಾದ ಕೆಲಸವನ್ನು ಮಾಡಿ ಅವ್ರಿಗೆ ಯಾವುದೇ ತೊಂದರೆ ಇಲ್ಲದ ಹಾಗೆ ನೋಡಿಕೊಳ್ಳುವಂಥ ಕೆಲಸ ಮಾಡ್ತಿದ್ದಾರೆ. ಪ್ರತಿ ಸೆಕೆಂಡ್ ಸೆಕೆಂಡ್ಗೂ 5 ನಿಮಿಷ ನಾವು ಕಳ್ಕೊಂಡು ಬಿಟ್ಟರೆ ದೇಶದೊಳಗಿರ್ತಕ್ಕಂಥ ಸಂಪತ್ತುಗಳೆಲ್ಲ ನಾಶ ಆಗ್ತವೆ ನಮ್ಮ ಮನೋಭಾವನೆಗಳು ಆ ಶಿಬಿರದ ಮುಖಾಂತರ ನಮಗೆ ತಿಳಿತಾ ಇದೆ. ಹೀಗಾಗಿ ನಾವು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೇವೆ, ಬಹಳ ಖುಷಿ ಅನಿಸಿದೆ. ಇದು ಪವಿತ್ರವಾದ ರಾಷ್ಟ್ರದ ಹಿಂದುತ್ವದ ಬಗ್ಗೆ ನಮಗೆಲ್ಲರಿಗೂ ಅರ್ಥ ಮಾಡಿಸಿದ್ದಾರೆ, ಸನಾತನದ ಬಗ್ಗೆ ಅರ್ಥ ಆಗ್ತಿದೆ. ಹೀಗಾಗಿ ನಾವು ಸೇರಿದ್ದೇವೆ, ನೀವು ಸೇರಿ, ನೀವೆಲ್ಲರೂ ಬನ್ನಿ, ಇದನ್ನು ವಿಶ್ವಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ಕೆಲಸ ಮಾಡೋಣ ಅಂತ ಹೇಳಿ ನಾನು ಮಾತು ವಿರಾಮ ಕೊಡ್ತೇನೆ. ನಮಸ್ಕಾರ.